Yes, very good morning students. Welcome back our day 20 classes. Day 20 revision classes. Revision. ಕಳೆದ ತರಗತಿಯಲ್ಲಿ ಪದ್ಯ 6 ಪದ್ಯ 6 ಬೇವು ಬೆಲ್ಲದೊಳಗಡೆಯೇನು ಫಲ ಈ ಒಂದು ಪದ್ಯದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ. ಹೌದಾ? ಬೇವು ಬೆಲ್ಲದೊಳಗಡೆಯೇನು ಫಲ. ಹೌದಾ? ಈ ಒಂದು ಪದ್ಯದ ಮುಖಾಂತರ ನಾವು ಪಾಠ 6 ನಾನು ಮತ್ತು ಹುಂಚಿ ಮರ ಏನಿದು ಈ ಪಾಠವನ್ನು ಈಗಾಗಲೇ ನಾವು ಅಭ್ಯಾಸವನ್ನು ಮಾಡಿದ್ದೀವಿ. ಹೌದಾ? ಈ ಪಾಠವನ್ನು ಬರೆದವರು ಜಿ ಎಚ್ ಹನ್ನೆರಡು ಮಠ. ಹೌದಾ? ಜಿ ಎಚ್ ಹನ್ನೆರಡು ಮಠ ಅವರು ನಾನು ಮತ್ತು ಹುಂಚಿ ಮರ ಈ ಒಂದು ಪಾಠದಲ್ಲಿ ಏನನ್ನು ತಿಳಿ ಹೇಳ್ತಾ ಇದ್ದಾರೆ ಅಂದ್ರೆ ಮೂಢನಂಬಿಕೆಯ ಬಗ್ಗೆ ತಿಳಿ ಹೇಳ್ತಾ ಇದ್ದಾರೆ. ಮೂಢನಂಬಿಕೆ, ಅನೇಕ ಬಗೆಯ ಮೂಢನಂಬಿಕೆಗಳು ನಮ್ಮ ನಡುವೆ ಅದಾವೆ. ಹೌದಾ? ಅನೇಕ ತರದ ಮೂಢನಂಬಿಕೆಗಳು ಈಗಾಗಲೇ ನಾವು ಅಭ್ಯಾಸವನ್ನು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಏನೋ ಬೆಕ್ಕಿನ ಒಂದು ಮೂಢನಂಬಿಕೆ ಅದೇ, ಬೆಕ್ಕು ಕಟ್ಟೋದ್ರೆ ಮುಂದೆ ದಾಟ ಹೋಗ್ಬಾರದಂತೆ ಸ್ವಲ್ಪ ಸಮಯದವರೆಗೆ. ಹೌದಾ? ಈ ತರದಂತಹ ಮೂಢನಂಬಿಕೆಗಳು ಏನೋ, ಆಗಿನ ಕಾಲದಲ್ಲಿ ಜ್ವರ ಬಂದ್ರೆ ಮೈಯೆಲ್ಲ ಮುಳಿ ಆದ್ರೆ ಅದನ್ನು ಕೂಡ ಏನೋ ದೇವಿ ರೋಗ ಅಂತ ಅನ್ಸಿದ್ರೆ ಅದಕ್ಕೆ ಮೂಢನಂಬಿಕೆ ಏನಿರ್ತಿತ್ತು. ಇಂತಹ ಮೂಢನಂಬಿಕೆಗಳು, ಅನೇಕ ಮೂಢನಂಬಿಕೆಗಳೇನದಾವ, ಆ ಮೂಢನಂಬಿಕೆಗಳನ್ನ ಅಥವಾ ಈ ಕಡೆ ಪೂಜೆ ಮಾಡಬೇಕು, ಆ ಕಡೆ ಮನೆ ಈ ಕಡೆ ಇರಬೇಕು, ಆ ಕಡೆ ಇರಬೇಕು ದಿಕ್ಕು ಅಂತ ಹೇಳಿದ್ರೆ, ಯಾವ ತರನಾಗಿ ನಾವು ಈ ಮೂಢನಂಬಿಕೆಗಳನ್ನ ನಂಬ್ತಾ ಇದ್ದೀವಿ, ಆ ಮೂಢನಂಬಿಕೆಯಿಂದ ಆಗಿದ್ದು ಏನು ಅನ್ನೋದನ್ನ ಇಲ್ಲಿ ಲೇಖಕರು ಜಿ ಎಚ್ ಹನ್ನೆರಡು ಮಠ ಅವರು ಹೇಳ್ತಾ ಇದ್ದಾರೆ. ಆದ್ರೆ ವೈಜ್ಞಾನಿಕವಾಗಿ, ವಿಜ್ಞಾನದ ಪ್ರಕಾರ ನಾವು ಮೂಢನಂಬಿಕೆಯನ್ನು ನಂಬಬಾರದು. ವಿಜ್ಞಾನದ ಪ್ರಕಾರ ಮೂಢನಂಬಿಕೆಗೆ ವಿಜ್ಞಾನದಲ್ಲಿ ಯಾವುದೇ ಸ್ಥಾನಮಾನ ಇಲ್ಲ. ಆದರೆ ನಮ್ಮಂತಹ ಹಳ್ಳಿಯಲ್ಲಿ ಅಥವಾ ಹಳ್ಳಿಯ ಊರುಗಳಲ್ಲಿ ಇನ್ನೂ ಕೂಡ ಹಲವಾರು ಕಡೆ ಇಂತಹ ಮೂಢನಂಬಿಕೆಗಳ ಬಗ್ಗೆ ಅನೇಕ ಜನರು ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಅನೇಕ ಜನರು ಮೂಢನಂಬಿಕೆಯನ್ನು ಇಟ್ಟುಕೊಂಡು ಅಂತಹ ಮೂಢನಂಬಿಕೆ ಒಳಗಡೆ ಬೆಳೀತಾ ಇದ್ದಾರೆ. ಆದ್ದರಿಂದ ಆ ಮೂಢನಂಬಿಕೆಯನ್ನು ಹೋಗಲಾಡಿಸುವ ಸಲುವಾಗಿ ಜಿ ಎಚ್ ಹನ್ನೆರಡು ಮಠವರು ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನಿಮಗೆ ಯಾವ ತರದ ಉದಾಹರಣೆ ಅಂದ್ರೆ, ಒಂದು ಮರದ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಒಂದು ಮರದ ಉದಾಹರಣೆ, ಯಾವ್ದೊಂದು ಮರ, ಆ ಮರದ ಮತ್ತು ಆ ಲೇಖಕರ ನಂಟು ಹೇಗಿತ್ತು ಅನ್ನೋದನ್ನೆಲ್ಲವೂ ಕೂಡ ನಾವು ಪಾಠ 6 ನಾನು ಮತ್ತು ಹುಂಚಿ ಮರ ಈ ಒಂದು ಪಾಠದಲ್ಲಿ ಅಭ್ಯಾಸವನ್ನು ಮಾಡೋಣ. ಎಸ್, ದಾರಿಯಲ್ಲಿ ಯಾವ ತರನಾಗಿ ಇಲ್ಲಿ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಯಾವ ತರನಾಗಿ ಅಂದ್ರೆ, ದಾರಿಯಲ್ಲಿ ನಡೆದು ಹೋಗ್ತಾ ಇರುವಾಗ ಯಾವ ತರನಾಗಿ ಆ ಒಂದು ದಾರಿಯಲ್ಲಿ ಒಬ್ಬ ಲೇಖಕರು ಒಂದು ದಾರಿಗೆ ಮುಂದೆ ಹೋಗ್ತಾ ಇದ್ರು. ಅವರ ಬೂಟಿನ ಕಾಲಿನ ಸದ್ದನ್ನ ಆಗ್ತಾ ಇತ್ತು. ಯಾವ ತರ ಬೂಟನ್ನ ಹಾಕೊಂಡು ನಡೆಯುವಾಗ ಯಾವ ತರ ಟಪ್ ಟಪ್ ಸದ್ದನ್ನ ಆಗ್ತಾ ಇರ್ತದೆ, ಅದೇ ತರನಾಗಿ ಸದ್ದನ್ನ ಮಾಡ್ತಾ ಅವರು ತಮ್ಮ ಹಳ್ಳಿಯ ಕಡೆಗೆ ಹೋಗ್ತಾ ಇದ್ರು. ಆ ಹಳ್ಳಿಯ ಕಡೆಗೆ ಹೋಗ್ತಾ ಹಳ್ಳಿಯಲ್ಲಿ ಏನು ಹಳ್ಳಿಯ ಊರಿನ ಹಳ್ಳಿಯಲ್ಲಿ ಅವರ ಮನೆಯಿಂದ ಕೆಲವು ಡಿಸ್ಟೆನ್ಸ್ ಕ್ರಮೇಲೆ ಬಸ್ ಸ್ಟ್ಯಾಂಡ್ ಅಂತ ಇರ್ತದೆ. ಅಲ್ಲಿಂದ ಹೋಗ್ತಾ ಇರುವಾಗ ಮಧ್ಯದಾರಿಯಲ್ಲಿ ಒಂದು ದೊಡ್ಡದಾದಂತಹ ಹುಂಚಿ ಮರ ಇತ್ತು. ಆ ಲೇಖಕರು ಮನೆಯ ಕಡೆಗೆ ಹೊರಟಾಗ ಅವರ ಕಾಲುಗಳು ಅಲ್ಲಿಗೆ ಬಂದು ಒಮ್ಮಿಂದ ಮೇಲೆ ನಿಂತು ಬಿಟ್ಟು, ಎಲ್ಲಿಗೆ, ಆ ಹುಂಚಿ ಮರದ ಕೆಳಗೆ ಬಂದ ಆ ಕಾಲುಗಳು ಅಲ್ಲಿಂದಲೇ ನಿಂತ್ಬಿಟ್ಟು. ಯಾಕೆ ಅಂದ್ರೆ, ಆ ಒಮ್ಮಿ ಆ ಒಂದು ಹುಂಚಿ ಮರದ ಹೂಗಳೆಲ್ಲ ಕಡೆ ಬಿದ್ದಿದ್ವು. ಆ ಹುಂಚಿ ಮರದ ಹೂಗಳು, ಹುಂಚಿ ಮರ ಬೆಳೆದಿತ್ತು, ಹುಂಚಿ ಮರದ ಹೂಗಳನ್ನ ಆಗ್ತಾ ಇದ್ವು. ಆ ಹುಂಚಿ ಮರದ ಹೂಗಳು ಅಲ್ಲೆಲ್ಲ ಕಡೆ ಬಿದ್ದಿದ್ದವು. ಒಮ್ಮಿಂದ ಮೇಲೆ ಆ ಲೇಖಕರ ಕಾಲು ನಡೆಯುವುದನ್ನ ನಿಂತು ಒಂದು ಕ್ಷಣ ನೋಡಿದ್ರು. ಕೆಳಗಡೆ ನೋಡಿದ ಕ್ಷಣ ಆ ಎಲ್ಲ ಕಡೆ ಹುಂಚಿ ಹೂ, ಹಳದಿಯಾದಂತಹ ಹುಂಚಿ ಹೂ ಬಿದ್ದಿತ್ತು. ಲೇಖಕರು ಅಲ್ಲೇ ಆಡಿ ಬೆಳೆದಿದ್ದರಿಂದ ಆ ಮರದ ಕೆಳಗಡೆನೆ ಆಡಿ ಬೆಳೆದಿದ್ದರಿಂದ ಲೇಖಕರಿಗೆ ಹುಂಚಿ ಹೂ ಅಂದ್ರೆ ಬಹಳಷ್ಟು ಇಷ್ಟ ಇತ್ತು. ಅಲ್ಲಿ ಬಹಳಷ್ಟು ಇಷ್ಟಪಟ್ಟಂತಹ ಲೇಖಕರು ಆಗ ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಹುಂಚಿ ಹೂವನ್ನ ಬಕ ಬಕ ಅಂತ ತಿಂತಾ ಇದ್ರು. ಯಾವ ತರ ಬಕ ಪಕ್ಷಿ ಆಹಾರವನ್ನ ತಿಂತಾ ಇದ್ರು, ಫಾಸ್ಟ್ ಆಗಿ ಬಕ ಬಕ ಅಂದ್ರೆ ಏನು, ಬಹಳಷ್ಟು ಒಮ್ಮಿಂದೊಮ್ಮೆಲೆ ತಿನ್ನೋದು, ಅದಕ್ಕೆ ಬಕ ಬಕ ಅಂತ ಕರಿತಾ ಇದ್ದಾರೆ. ಈತನಾಗಿ ಬಕ ಬಕ ಹೂವನ್ನ ತಿಂತಾ ಇದ್ರು. ಆ ಒಂದು ನೆನಪು ಅವರಿಗೆ ಇವಾಗ ಬಂತು. ಈಗ ಅವರು ದೊಡ್ಡವರಾಗಿದ್ದಾರೆ, ಸೂಟು ಬೂಟು ಹಾಕಿಕೊಂಡು ದೊಡ್ಡವರಾಗಿದ್ದಾರೆ, ದೊಡ್ಡ ಪಗಾರದವರಾಗಿದ್ದಾರೆ. ಆದರೆ ಆಗಿನ ಒಂದು ನೆನಪು ಈಗ ಅವರಿಗೆ ಬಂತು. ನಾನು ಚಿಕ್ಕವನಿದ್ದಾಗ ಏನ್ ಮಾಡ್ತಾ ಇದ್ದೆ, ಇಲ್ಲಿ ಯಾವ ತರನಾಗಿ ಹುಡುಗರದಾರ, ಆ ಹುಡುಗರು ಯಾವ ತರ ಹುಂಚಿ ಹೂವನ್ನ ತಿಂತಾ ಇದ್ದಾರಲ್ಲ, ಅದೇ ತರನಾಗಿ ನಾನು ಕೂಡ ಹುಂಚಿ ಹೂವನ್ನ ತಿಂತಿದ್ದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಕ್ಷಣ ಅನಿಸ್ತು ಮತ್ತು ಅವರ ಬಾಯಿಯಲ್ಲಿ ನೀರು ಬಂತು.
ಯಾವ್ದನ್ನ ನಮಗೆ ಇಷ್ಟವಾದಂತ ಆಹಾರದ ಹೆಸರನ್ನ ಕೇಳಕರಾಗ ನಮ್ಮೆಲ್ಲರೂ ಕೂಡ ಬಾಯಿಗೆ ನೀರು ಬರ್ತವೆ. ಫಾರ್ ಎಕ್ಸಾಂಪಲ್ ಹುಂಚೆ ಹಣ್ಣು ಕೇಳಕರಾಗ ಎಲ್ರಿಗೂ ಕೂಡ ಬಾಯಿಗೆ ನೀರು ಬರ್ತವೆ. ಮಾವಿನ ಹಣ್ಣು, ಯಾವುದೇ ಚಾಕ್ಲೇಟ್ಸ್, ನಿಮ್ ನಿಮ್ಮ ಇಷ್ಟವಾದಂತ ಒಂದು ತಿನಿಸುಗಳನ್ನ ನಾವು ಹೆಸರನ್ನು ತೆಗೆದ್ರೆ ಜಾಮೂನು ಅಂತ ತೆಗೆದ್ರೆ ಯಾವ ತರ ಬಾಯಿಗೆ ನೀರು ಬರ್ತವಲ್ಲ ಅದೇ ತನ್ನಾಗಿ ಲೇಖಕರಿಗೆ ಆ ಹುಂಚಿ ಹೂವಿನ ಹೆಸರನ್ನ ತೆಗೆದುಕೊಂಡಾಗ ಅಥವಾ ಹುಂಚಿ ಹೂವನ್ನು ನೋಡಿದಾಗ ಬಾಯಿಯೆಲ್ಲ ನೀರು ಉರಿತು. ಒಂದು ಕ್ಷಣ ಅವರು ಅಂದ್ಬಿಟ್ರು, ಒಂದು ಕ್ಷಣದಲ್ಲಿ ಅವರು ಐದಾರು ಹುಂಚಿ ಹೂಗಳನ್ನ ಆರಿಸಿಕೊಂಡು ತಿನ್ನುವಂತಹ ಮೂಡ್ ಬಂದಿತ್ತು ಅವರಿಗೆ, ತಿನ್ನುವಂತ ಆಸೆ ಬಂದಿತ್ತು, ತಿನ್ನುವಂತ ತೆಗೆದುಕೊಂಡು ಕೆಳಗಡೆ ಬಂದು ಒಂದು ಐದಾರು ಹುಂಚಿ ಹೂವನ್ನ ತಿನ್ಬೇಕು ಅನ್ನುವಷ್ಟು ಆಸೆ ಆಗಿತ್ತು. ಆದರೆ ಆದರೆ ಅವರಲ್ಲಿ ಏನನ್ನ ಅಡಚಣೆ ಆಯಿತು ಅಂದ್ರೆ, ನಾನೀಗ ಪುಟ್ಟ ಹುಡುಗನಲ್ಲ, ನಾನೀಗ ಚಿಕ್ಕವನಲ್ಲ, ಯಾರಾದ್ರೂ ದೊಡ್ಡವರು ತಿಂತಾರೆ ಹುಂಚಿ ಹೂವನ್ನ ಹುಂಚಿ ಗಿಡದ ಕೆಳಗಡೆ ಕಲ್ಲು ಹೊಡೆದು ಹುಂಚಿ ಹಣ್ಣನ್ನು ತೆಗೆದುಕೊಂಡು ತಿಂತಾರೆ ನೋಡಿದ್ರೆ ನೀವು ಯಾರಾದ್ರೂ ಇಲ್ಲ, ಚಿಕ್ಕ ಹುಡುಗರೇ ಆ ತರನ ಮಾಡೋದು. ಅದೇ ತರನಾಗಿ ಅವರಿಗೆ ಅನಿಸ್ತು, ನಾನು ಈಗ ಚಿಕ್ಕ ಹುಡುಗನಲ್ಲ ಅಥವಾ ಪುಟ್ಟ ಹುಡುಗನಲ್ಲ, ದೊಡ್ಡ ದೊಡ್ಡ ಪಗಾರದವ, ದೊಡ್ಡ ಪ್ಯಾಂಟು ಬೂಟು ಹಾಕಿಕೊಳ್ಳುವ ಇಂತಹ ಕಾಲದಲ್ಲಿ ಅದು ನನ್ನ ರಸ್ತೆಯಲ್ಲಿ ನಿಂತು ಇಂತಹ ಹುಂಚಿ ಹೂವನ್ನು ಆರಿಸಿದರೆ ಜನ ಏನಂದಾರು ಅನ್ನುವಂತಹ ಅವರಲ್ಲಿ ಸಂಕೋಚ. ನೋಡ್ರಿ, ಯಾವ್ದನ್ನಾಗಿ ಒಬ್ಬ ಶಿಕ್ಷಕರ ತಿಳ್ಕೊಡ್, ಫಾರ್ ಎಕ್ಸಾಂಪಲ್ ಟೀಚರ್ಸ್ ಅದ, ಟೀಚರ್ಸ್ ಅದಾದ್ಮೇಲೆ ಯಾವುದೋ ಒಂದು ಗಾಡಿ ಮೇಲೆ ಒಂದು ಬಜಿ ತಿನ್ನೋದಾಗ್ಲಿ ಅಥವಾ ಏನೋ ಚಾ ಕುಡಿಯೋದಾಗ್ಲಿ ಮಾಡಿದ್ರೆ, ಏ ನಮ್ಮ ಸರ್ ಅಲ್ಲಿ ನೋಡೋಕೆ ಸರ್ ಆಗಿ ಚಾ ಕುಡಿ ಅಂತಾರೆ, ಬಜಿ ತಿನ್ನ ಅಂತಾರೆ ಯಾವ ತರ ಅಂತಾರಲ್ಲ, ಈ ತರನಾಗಿ ಈ ತರನಾಗಿ ಆ ಒಂದು ಲೇಖಕರಿಗೆ ಕೂಡ ಅನಿಸ್ತು, ನಾನೊಬ್ಬ ಈಗ ದೊಡ್ಡ ಪಗಾರದವ ಇದ್ದೀನಿ, ದೊಡ್ಡ ಸೂಟು ಬೂಟು ಹಾಕಿಕೊಳ್ಳೋ ಇದ್ದೀನಿ, ಅಂಥವನಾಗಿ ಇಂಥ ಹುಂಚಿ ಹೂವನ್ನ ಹೇಗೆ ತಿನ್ನೋದು ಅಂತ ಹೇಳಿದ್ರೆ ಸಂಕೋಚ ಆಯಿತು. ಕೊನೆಗೆ ಬೂಟು ಕಟ್ ಕಟ್ ಉರುತ್ತಾ ಮುಂದೆ ಸಾಗಿದೆ, ಅದನ್ನು ನೆನೆಸ್ಕೊಂಡು ಹಾಗೆ ಮುಂದೆ ಹೋದರು, ಅವರ ಮನೆ ಕಡೆಗೆ ಹೋದರು. ಮುಂದೆ ಒಂದು ವಾರದ ನಂತರ ಮತ್ತೆ ಅದೇ ಹುಣಸೆ ಮರದ ಕೆಳಗಡೆ ಬಂದರು. ಒಂದು ವಾರದ ನಂತರ ಅದೇ ಹುಣಸೆ ಹಣ್ಣಿನ ಮರದ ಕೆಳಗೆ ಹೋಗುವಾಗ ಅಲ್ಲಿ ಸ್ವಲ್ಪ ಬಲಿತ ಎಳೆನಾಗರಕಾಯಿ ಹುಣಸೆ ಹೂ ಆಗಿತ್ತು ಫಸ್ಟ್, ಆಮೇಲೆ ಅಲ್ಲಿ ಎಳೆಯ ಹುಣಸೆಕಾಯಿ, ಎಳೆಯದು ಒಳಗಡೆ ಬೀಸಿರೋದೆಲ್ಲ ಏನಿಲ್ಲ, ಕಟ್ಟ ಮುರಿತಾ ಇರ್ತದೆ, ಆ ಥರದಂತೂ ಎಳೆಯ ಹುಣಸೆಕಾಯಿಗಳಾಗಿತ್ತು. ಆ ಹುಣಸೆ ಹೂವು ಆ ಒಂದು ಹುಣಸೆಕಾಯನ್ನ ಅಲ್ಲಿ ಏನಂದ್ರೆ ಅದನ್ನ ನೋಡಿದಂತಹ ಆ ಹುಣಸೆ ಹಣ್ಣನ್ನು ನೋಡಿದಂತಹ ಲೇಖಕರಿಗೆ ಮತ್ತೆ ಬಾಯಲ್ಲಿ ಛಲ್ಲೆಂದು ಹಂಡೆ ನೀರು ಬಿಟ್ಟಿತು. ಒಂದು ಹಂಡೆ ನೀರು ಒಳಗೆ ಬಿಟ್ಟದ್ದು, ಅಷ್ಟು ಇಷ್ಟಪಡುವಂಥದ್ದು ಹುಣಸೆ ಹಣ್ಣನ್ನು ನೋಡಿದ್ರು. ಆತನ ಇಷ್ಟಪಡುವಂತಹ ಆ ಒಂದು ಎಳೆನಾಗರಕಾಯಿಯನ್ನ ಹುಡುಗರು ಕಲ್ಲೆಸೆದು ಬೀಳಿಸ್ತಾ ಇದ್ರು ಮತ್ತು ತಿಂತಾ ಇದ್ರು, ಕಲ್ಲೆಸೆದು ಬೀಳಿಸ್ತಾ ಇದ್ರು ತಿಂತಾ ಇದ್ರು. ಅದನ್ನ ಕಂಡ ಲೇಖಕರು ಅವರಿಗೆ ಜೋರಾಗಿ ಜಬರಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ, ಏನಂತ ಲೇ ಲೇ ಕಲ್ಲು ಹೊಡಿಬೇಡ್ರಿ, ಯಾರ ತಲೆ ಮೇಲೆ ಹೊಡಿಬೇಕಂತ ತಿಳ್ಕೊಂಡಿರಿ ಅಂತ ಹೇಳಿದ್ರೆ ಜೋರಾಗಿ ಬೈದ್ರು. ನೀವು ಕೂಡ ಯಾವಾಗಾದ್ರೂ ಒಂದು ಗಿಡಕ್ಕೆ ಕಲ್ಲು ಹೊಡೆಯೋದಾದ್ರೆ, ಹಣ್ಣಿಗೆ ಕಲ್ಲು ಹೊಡೆಯೋದಾದ್ರೆ ಯಾರಾದ್ರೂ ಒಬ್ಬರು ಬರೋರು ಬೈತಿರ್ತಾರೆ, ಯಾಕಂದ್ರೆ ಆ ಕಲ್ಲು ಯಾರಿಗಾದ್ರೂ ಬಡದಿತ್ತು ಅಥವಾ ಆ ಕಲ್ಲು ಬಂದು ನಿಮಗೆ ಬಡದಿತ್ತು ತಿರುಗಿ ಅನ್ನುವಂಥ ದೃಷ್ಟಿಯಿಂದ ಬೈತಾ ಇರ್ತಾರೆ. ಅದೇ ತರನಾಗಿ ಲೇಖಕರು ಆ ಚಿಕ್ಕ ಮಕ್ಕಳನ್ನೆಲ್ಲ ಕೂಡ ಬೈದರು. ಆ ಬೈದಿದ್ದಕ್ಕೆ ಕಾರಣಕ್ಕೆ ಅಲ್ಲಿದ್ದಂಥ ಹುಡುಗರೆಲ್ಲರೂ ಕೂಡ ಒಂದೇ ಕ್ಷಣವನ್ನೇ ಓಡಿ ಪಲಾಯನ ಮಾಡಿಬಿಟ್ರು. ಆ ಬೈದಿದ್ದಕ್ಕೆ ಆ ಲೇಖಕರಿಗೆ ಬೇಜಾರಾಯಿತು, ಯಾಕಂದ್ರೆ ಬೇಸರವನ್ನು ಉಂಟು ಮಾಡ್ತು, ಯಾಕಂದ್ರೆ ಆ ಕಲ್ಲು ನನಗೆ ಬಡದು ಕೂಡ ಪರವಾಗಿಲ್ಲ, ಮುಂಚೆ ಹಣ್ಣು ನನಗೂ ಕೂಡ ಕೊಟ್ಟು ಅವರು ಕೂಡ ತಿಂದಿದ್ರೆ ಏನಾಗ್ತಿತ್ತು, ಸಮಾಧಾನ ಆಗ್ತಿತ್ತು ಅನ್ನೋಷ್ಟರ ಮಟ್ಟಿಗೆ ಅವರಿಗೆ ಆ ಮುಂಚೆ ಹಣ್ಣಿನ ಮೇಲೆ ಪ್ರೀತಿ ಇತ್ತು. ಯಾರಿಗೆ? ಆ ಲೇಖಕರಿಗೆ. ಆ ಲೇಖಕರು ಆ ಗದರಿದ್ದನ ಸಲುವಾಗಿ ಅಥವಾ ಅವರನ್ನ ಜಬರಿಸಿದ್ದಕ್ಕಾಗಿ ಅಥವಾ ಗದರಿದ್ದಕ್ಕಾಗಿ ಹುಡುಗರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ರು. ಅಲ್ಲಿಂದ ಅವರು ತೂರಿದ ಕಲ್ಲು ನನ್ನ ತಲೆಗೆ ಬಡಿದ್ರು ಕೂಡ ನಾನು ಏನಂತ ಇರಲಿಲ್ಲ, ಆದರೆ ಹುಣಸೆ ಹಣ್ಣು ನಾನು ತಿನ್ನಬೇಕಾಗಿತ್ತು ಮತ್ತು ಆ ಹುಣಸೆ ಹಣ್ಣಿನ ಮೇಲೆ ಇರುವಂತಹ ಪ್ರೀತಿ ನನಗೆ ಅಷ್ಟರ ಮಟ್ಟಿಗೆ ಇಷ್ಟ ಆಗಿತ್ತು ಅನ್ನುವಂಥ ಮಾತನ್ನ ಹೇಳ್ತಾರೆ. ಮತ್ತೆ ಸ್ವಲ್ಪ ದಿನಗಳ ನಂತರ ಅದೇ ಮರದ ಕೆಳಗಡೆ ಹಾದು ಹೋಗುವಾಗ ಅಲ್ಲಿ ಒಂದು ವಿಚಿತ್ರವನ್ನ ಕಂಡರು ಲೇಖಕರು. ಎಂಥ ವಿಚಿತ್ರ ಅಂದ್ರೆ, ಆ ಹುಂಚಿ ಮರದ ಇಳಿ ಬಿದ್ದಂತಹ ಏನು ಟೊಂಗೆಗಳಿದ್ದು, ಆ ಟೊಂಗೆಗಳನ್ನ ಹಿಡಿದು ಹುಡುಗರು ಏನ್ ಮಾಡ್ತಾ ಇದ್ರು, ಜೋಕಾಲಿಯನ್ನ ಜಿಗ್ತಾ ಇದ್ರು. ಆ ಗಿಡಕ್ಕೆ ಯಾವ್ದಾರೆ ಗಿಡ ತಗೊಂಡ್ರಿ, ಯಾವುದೇ ಗಿಡ ಇದ್ರು ಕೆಳಗಡೆ ಇದ್ರು ಅದು ಒಂದ್ ಸ್ವಲ್ಪ ಮುರಿಲಿಲ್ಲ ಅಂದ್ರೆ ಗಟ್ಟಮುಟ್ಟಾಗಿದ್ರೆ ಅದನ್ನ ಹಿಡ್ಕೊಂಡು ಜೋಕಾಲಿಯನ್ನ ಜಿಗ್ತಾ ಇರ್ತಾರೆ. ಅಥವಾ ಆಲದ ಮರ ಇರ್ತದೆ, ಆಲದ ಮರಕ್ಕೆ ಬೇರೆಗಳು ಬಂದಿರ್ತಾವ ಉದ್ದಾಗಿ ಆ ಬೇಲ ಆ ಒಂದು ಬೇರೆಗಳನ್ನ ಹಿಡ್ಕೊಂಡು ಯಾವ ತರ ಜೋಕಾಲಿಯನ್ನ ಜಿಗ್ತಾ ಇರ್ತಾರೆ. ಅದೇ ತರನಾಗಿ ಇಲ್ಲಿ ಆ ಹುಣಸೆ ಮರದ ಒಂದು ಟೊಂಗೆ ಏನಾಗಿತ್ತು, ಕೆಳಗಡೆ ಬಾಗಿ ಬಂದಿತ್ತು, ಅದನ್ನ ಹಿಡಿದು ಹುಡುಗ ಹುಡುಗಿಯರು ಏನ್ ಮಾಡ್ತಾ ಇದ್ರು, ಜೋಕಾಲಿಯನ್ನ ಜಿಗ್ತಾ ಇದ್ರು. ಹೌದಾ? ಆ ಜೋಕಾಲಿ ಜೀಪದನ್ನ ಕಂಡ ಆ ಲೇಖಕರು
ನಾನು ಸಮಯದೊಳಗಡೆ ನಾನು ಒಂದಾನೊಂದು ಕಾಲದಲ್ಲಿ ಈ ತರನಾಗಿ ಜೋಕಾಲಿಯನ್ನ ಜೀಕಿದ್ದೆ ಜೋಕಾಲಿಯನ್ನ ಆಡ್ತಿದ್ದೆ ಅನ್ನುವಂತಹ ನೆನಪನ್ನ ಲೇಖಕರು ಮಾಡಿಕೊಂಡ್ರು. ನೆಕ್ಸ್ಟ್ ಎರಡು ಮೂರು ವಾರಗಳ ಕಾಲ ಮತ್ತೆ ಎರಡು ಮೂರು ವಾರಗಳ ದಾಟಿದವು. ಮತ್ತೆ ಆ ಒಂದು ಹುಂಚಿ ಮರದ ಕೆಳಗಡೆ ಬರುವಾಗ ಅಲ್ಲಿ ಹಬ್ಬದ ವಾತಾವರಣವಿತ್ತು. ಹಬ್ಬದ ವಾತಾವರಣ, ಹಬ್ಬ ಅಂದ್ರೆ ಒಂದು ಹಬ್ಬ ಆಗ್ತಾ ಇರಲಿಲ್ಲ. ಅದರ ವಾತಾವರಣ ಯಾಕಿತ್ತು ಅಂದ್ರೆ ಅಲ್ಲಿ ಡೋರೆ ಹುಣಸೆ, ಅಂದರೆ ಡೋರೆ ಹುಣಸೆ ಹಣ್ಣು ಆಗಿತ್ತು ಆ ಮರದಲ್ಲಿ. ಡೋರೆ ಹುಣಸೆ ಹಣ್ಣು, ಡೋರೆ ಹುಣಸೆ ಹಣ್ಣು ಅಂದ್ರೆ ಯಾವ ತರನದ್ದು ಡೋರೆ ಹುಣಸೆ ಅಂದ್ರೆ ಕೂಡ ಇದನ್ನು ಕೂಡ ಒಂದು ಹುಣಸೆ ಹಣ್ಣಿನ ಪ್ರಕಾರ. ಯಾವ ತರನಾಗಿ ನಾವು ಎಳೆನಾಗರ ಕಾಯಿಯನ್ನು ನೋಡಿದ್ವಿ, ಒಳಗಡೆ ಬೀಸಿರೋದಿಲ್ಲ ಏನಿರೋದಿಲ್ಲ, ಹಾಗೆ ಕಟ್ಟಕ್ಕೆ ಮುರಿದಿರ್ತದಲ್ಲ, ಅದನ್ನ ಬಿಟ್ರೆ ಇನ್ನೊಂದು ಲಾಸ್ಟ್ ಆಗಿ ಕಪ್ ಆಗಿರ್ತದೋ ಚಾಕ್ಲೇಟ್ ಆಗಿರ್ತದೆ, ಅದು ಪೂರ್ತಿಯಾದಂತಹ ಹಣ್ಣು ಹುಣಸೆ ಹಣ್ಣು. ಒಂದು ಎಳೆನಾಗರ ಕಾಯಿ ಮತ್ತು ಒಂದು ಹಣ್ಣು ಹುಣಸೆ ಹಣ್ಣಿನ ಮಧ್ಯದ ಒಂದು ಕಾಯಿ, ಅದನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ಹಳದಿ ಮತ್ತು ಹಸಿರು ಬಣ್ಣದ ಒಂದು ಹುಣಸೆ ಹಣ್ಣು ಏನಿರ್ತದಲ್ಲ, ಅದಕ್ಕೆ ಏನಂತಾರೆ ಡೋರೆ ಹುಣಸೆ ಹಣ್ಣು ಅಂತ ಕರಿತೀವಿ ನಾವು. ತಿಳಿತಾ? ಒಂದು ಎಳೆನಾಗರಕಾಯಿ ಎಳೆಯದಾಗಿರ್ತೈತಿ, ಅದರೊಳಗೆ ಬೀಸಿರೋದಿಲ್ಲ ಏನಿಲ್ಲ, ಅದನ್ನು ಕೂಡ ತಿನ್ಬಹುದು. ಮತ್ತೆ ಇನ್ನೊಂದು ಕೊನೆಯದಾಗಿ ನಾವೇನು ಅಡುಗೆಗಾಗಲಿ ಇದಕ್ಕಾಗಲಿ ಉಪಯೋಗವನ್ನು ಮಾಡ್ತೀವಲ್ಲ, ಅದು ಕೊನೆಯದ ಬಣ್ಣ ಹುಣಸೆ ಹಣ್ಣು. ಆದರೆ ಆ ಹುಣಸೆ ಹಣ್ಣು ರೆಡಿ ಆಗೋಕ್ಕಿಂತ ಮಧ್ಯದೊಳಗಡೆ ಎರಡರ ಮಧ್ಯದಲ್ಲಿ ಇನ್ನೊಂದು ತರದ ಹುಣಸೆ ಹಣ್ಣು ಆ ಗಿಡದಲ್ಲಿರುವಾಗ ಆ ಕಾಯಿ ಒಂದು ರೂಪವನ್ನು ತಾಳಿರ್ತದೆ, ಅದಕ್ಕೆ ಡೋರೆ ಹುಣಸೆ ಹಣ್ಣು ಅಂತ ಕರೀತಾರೆ. ಅದರ ಬಣ್ಣ ಯಾವ ತರ ಇರ್ತದೆ, ಹಳದಿ ಮತ್ತು ಹಸಿರು, ಹಳದಿ ಮತ್ತು ಹಸಿರು ಬಣ್ಣದಿಂದ ಕೂಡಿರ್ತದೆ. ಅಂತ ಒಂದು ಹಳದಿ ಮತ್ತು ಹಸಿರು ಬಣ್ಣದಿಂದ ಕೂಡಿರುವಂತಹ ಹುಣಸೆ ಹಣ್ಣನ್ನ ಕಂಡ ಲೇಖಕರು ಬಾಯಿಗೆ ಮತ್ತೆ ನೀರೂರನ್ನ ಬಿಟ್ಟು ನೀರೂರಿತು, ಬಾಯಿ ನೀರೂರಿ ಬಿಟ್ಟಿತು. ಈತನ ಹುಣಸೆ ಹಣ್ಣ, ಆ ಹುಣಸೆ ಹಣ್ಣನ್ನು ತಿನ್ನುವುದರಲ್ಲಿ ಯಾವ ತರಹದ ಅಂದ್ರೆ ಮಾವಿನಕಾಯಿ, ಆಪೂಸ್ ಮಾವಿನ ಹಣ್ಣಿನಿಂದಲೂ ರುಚಿಯಾದಂತಿತ್ತು. ಆಪೂಸ್ ಮಾವಿನ ಹಣ್ಣು ಫೇಮಸ್, ಮಾವಿನ ಹಣ್ಣಿನ ಒಳಗಡೆ ಫೇಮಸ್ ಯಾವುದು, ಆಪೂಸ್ ಮಾವಿನ ಹಣ್ಣು ಅಂತ ಕರಿತೀವಿ ನಾವು. ಅಂತ ಆಪೂಸ್ ಮಾವಿನ ಹಣ್ಣಿಗೆ ಆ ಹುಣಸೆ ಹಣ್ಣನ್ನ ಹೋಲಿಸಿದಾರೆ. ಆ ಹುಣಸೆ ಹಣ್ಣನ್ನ ಹೋಲಿಸಿದಂತಹ ಆಪೂಸ್ ಮಾವಿನ ಹಣ್ಣನ್ನು ಏನ್ ಹೇಳ್ತಾ ಇದ್ದಾರೆ, ಆ ಮೇಲೆ ಎದುರುಗಿಂತಲೂ ಕೂಡ ಮೇಲು ಅಂತ ಹೇಳ್ತಾ ಇದ್ದಾರೆ. ಈ ತನ್ನಾಗಿ ಮತ್ತೆ ಎರಡು ಮೂರು ವಾರಗಳು ಕಳೆದು, ಎರಡು ಮೂರು ವಾರಗಳು ಕಳೆದ ನಂತರ ಮತ್ತೆ ಆ ಹುಣಸೆ ಮರದ ಹತ್ತಿರ ಬಂದರು. ದುಂಡಾಗಿ ಬಂಡೆಗಲ್ಲನ್ನು ಒಂದು ಆ ಹುಣಸೆ ಮರದ ಹುಣಸೆ ಮರದ ಅಡಿಯಲ್ಲಿ ಒಂದು ದೊಡ್ಡದಾದಂತಹ ಒಂದು ಬಂಡೆಗಲ್ಲಿತ್ತು, ಅಲ್ಲಿ ಕುಳಿತುಕೊಳ್ತಿದ್ರು. ಆ ಕುಳಿತುಕೊಂಡು ಇವನಿಂಗ್ ಟೈಮ್ ವಾಕಿಂಗ್ ಅಲ್ಲಿ ಏನು ಹೋಗ್ತಾ ಇರ್ತಾರೆ, ಅಂತ ಸಮಯದಲ್ಲಿ ಬಂದು ಕುಳಿತುಕೊಳ್ತಾ ಇದ್ರು. ಮತ್ತು ಅಲ್ಲಿ ತಣ್ಣನೆಯ ಗಾಳಿ ಸುಡ್ತಾ ಇತ್ತು, ಆ ತಣ್ಣನೆಯ ಗಾಳಿಯನ್ನ ಅನುಭವಿಸುತ್ತಾ ಮತ್ತೆ ಅವರು ಅಲ್ಲಿ ಒಂದು ಪಕ್ಷಿಗಳ ಗೂಡು ಕೂಡ, ಪಕ್ಷಿಗಳ ಹಕ್ಕಿಯ ಸದ್ದು ಧ್ವನಿ ಮತ್ತು ಗೂಡನ್ನ ಕೂಡ ನೋಡ್ತಾ ಇದ್ರು. ಯಾವ ತರಹದ ಪಕ್ಷಿಗಳು ಅಂದ್ರೆ ಅಲ್ಲಿ ಮರಗುಟಿಕನಾಗಿ ಕಾಗೆ, ಗುಬ್ಬಿ, ಗಿಳಿ, ಮೈನಾ, ತಿಟ್ಟಬ್ಬ ಮುಂತಾದ ಪಕ್ಷಿಗಳು ಆ ಒಂದು ಮರದಲ್ಲಿ ಕುಳಿತು ಸದ್ದನ್ನ ಮಾಡ್ತಾ ಇದ್ರು. ಈವ್ನಿಂಗ್ ಸಮಯದೊಳಗಡೆ 5-6 ಗಂಟೆ ಬಂದು ಮುಳುಗುವಂತಹ ಸಮಯದೊಳಗಡೆ ಈ ತರದಂತ ಸದ್ದನ್ನ ಮಾಡ್ತಾ ಇದ್ರು. ಆ ಸದ್ದನ್ನು ಕೇಳಕ್ಕೂ ಕೂಡ ಲೇಖಕರಿಗೆ ಬಹಳಷ್ಟು ಏನಾಗ್ತಾ ಇತ್ತು, ಇಂಪಾಗಿ ಕೇಳಿಸ್ತಾ ಇತ್ತು. ಮತ್ತು ಅದನ್ನ ಕಂಡ್ರೆ ಅವರಿಗೂ ಕೂಡ ಇಷ್ಟ ಆಯ್ತು. ಆ ಹಕ್ಕಿಗಳ ಚುಲಿಪಿಲಿದ ನೆನಪು ಮರುಕಳಿಸಿ ಹೀಗೆ ಹುಣಸೆ ಮರದೊಳಗೆ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾಗದ್ದು. ಈ ತರನಾಗಿ ಲೇಖಕರ ಮತ್ತು ಆ ಒಂದು ಹುಣಸೆ ಮರದ ಸಂಬಂಧ ಎಂದಿಗೂ ಕೂಡ ಮರೆಯಲಾಗದಂತ ಸಂಬಂಧದ. ಯಾಕಂದ್ರೆ ಅವರು ಬೆಳೆದಿರುವಂತಹ ಆ ಸಂದರ್ಭದಲ್ಲಿ ಬೆಳೆಯುತ್ತಕ್ಕಂತಹ ಸಂದರ್ಭದೊಳಗಡೆ ಆ ಹುಣಸೆ ಹಣ್ಣಿನ ಜೊತೆಗೆ ಏನನ್ನ ಮಾಡಿದ್ರು, ಆ ಹುಣಸೆ ಹೂವನ್ನ ತಿಂದಿದ್ರು, ಆ ಹುಣಸೆ ಹೂವಿನ ನಂತರ ಎಳೆನಾಗರಕಾಯಿಯನ್ನು ತಿಂದಿದ್ರು. ಎಳೆನಾಗರಕಾಯಿ ಆದ್ಮೇಲೆ ಅಲ್ಲಿ ಆ ಒಂದು ಹುಣಸೆ ಹೂವನ್ನ ಆ ಹುಣಸೆ ಒಂದು ಗಿಡಕ್ಕೆ ಹುಣಸೆ ಮರಕ್ಕೆ ಆ ಒಂದು ಜೋಕಾಲಿಯನ್ನ ಜಿಗಿದ್ರು. ಜೋಕಾಲಿಯನ್ನ ಜಿಗಿಯ ನಂತರ ಆ ಹುಣಸೆ ಮರದಲ್ಲಿ ಈ ಡೋರೆ ಹುಣಸೆ ಹಣ್ಣನ್ನಾಗಿದ್ರು. ಆ ಡೋರೆ ಹುಣಸೆ ಹಣ್ಣನ್ನು ಕೂಡ ತಿಂದಿದ್ರು. ಮತ್ತು ಅಲ್ಲಿ ಆ ಒಂದು ಹಕ್ಕಿಗಳ ಸಿಲಿಪಿಲಿಯ ಸದ್ದನ್ನು ಕೂಡ ಅವರೆಲ್ಲರೂ ಕೂಡ ಕೇಳಿದ್ರು. ಹೀಗೆ ಈ ಎಲ್ಲ ಘಟನೆಗಳಿಂದ ಲೇಖಕರಿಗೆ ಆ ಒಂದು ಹುಣಸೆ ಹಣ್ಣನ ಒಂದು ಸಂಬಂಧ ಎಂದೆಂದಿಗೂ ಕೂಡ ಮರೆಯಲಾರದಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮತ್ತೆ ಹಲವಾರು ವಾರಗಳ ಕಳೆದ ನಂತರ ಅದೇ ದಾರಿಯಲ್ಲಿ ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ, ಮತ್ತು ಆ ಹುಣಸೆ ಹಣ್ಣನ್ನ ಅದಕ್ಕಿಂತಲೂ ಮುಂಚೆ ಆ ಹುಣಸೆ ಹಣ್ಣು ಯಾವಾಗ ಹಣ್ಣಾದಂತಹ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಆ ಹಣ್ಣಾದಂತಹ ಹುಣಸೆ ಹಣ್ಣದೊಳಗಡೆ ನಾವು ಕೂಡ ಈಗ ಹೊರಗಡೆ ತರ್ತಾ ಇರ್ತೀವಿ. ಏನದು ಜಿಗಳಿ ಅಂತ ಇರ್ತೀವಿ ನಾವು ಜಿಗಳಿ. ಅದಕ್ಕೆ ಒಂದಿಷ್ಟು ಉಪ್ಪು ಖಾರ ಎಲ್ಲ ಹಾಕಂದ್ರೆ ಕೂಡಿ ಒಂದಿಷ್ಟು ಕಡ್ಡಿಗಾಗಲಿ ಒಂದು ಚಮಚಕ್ಕಾಗಲಿ ಇದು ಕಟ್ಟಿ ಕೊಟ್ಟಿರ್ತಾರೆ. ಇನ್ನೂ 1 ರೂಪಾಯಿ 2 ರೂಪಾಯಿನೂ ಬೆಲೆ ಇದೆ. ಆದ್ರೆ ನಾವು ಅಥವಾ ಆಗಿನ ಲೇಖಕರು ಏನ್ ಮಾಡ್ತಾ ಇದ್ರು, ಅದನ್ನ ಹುಣಸೆ ಹಣ್ಣನ್ನ ಮನೆಯಲ್ಲಿ ಕುಟ್ಟಿ ಅದಕ್ಕೆ ಬೆಲ್ಲ, ಜೀರಿಗೆ, ಉಪ್ಪು, ಖಾರ ಎಲ್ಲವನ್ನ ಹಾಕಿ ಅದನ್ನ ಕಡ್ಡಿಗೆ ಸಿಕ್ಕಿಸಿ ಅದನ್ನ ತಿಂತಾ ಇದ್ರು.
ಅದನ್ನ ತಿಂತ ಇದ್ರು. ಇವಾಗೆಲ್ಲ ಕೂಡ ರೆಡಿಮೇಡ್ ಆಗಿ ಸಿಗುತ್ತೆ ನಿಮಗೆ. ಆದ್ರೆ ನಾವು ಕೂಡ ಅದನ್ನ ಮಾಡಿದೀವಿ, ಅದನ್ನ ಕುಟ್ಟಿ ಅದಕ್ಕೆ ಬೆಲ್ಲ ಉಪಕಾರ ಹಾಕಿ ಅದನ್ನ ತಿನ್ನುವಂತ ರೂಢಿ ಇತ್ತು. ಅದನ್ನ ಎಂದಿಗೂ ಕೂಡ ಮರಲಿಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಲೇಖಕರು ಹೇಳ್ತಾ ಇದ್ದಾರೆ. ಈ ಎಲ್ಲ ಘಟನೆಗಳಿಂದ ಅವರಿಗೆ ಹುಂಚಿ ಮರದ ಸಂಬಂಧ ಬಹಳಷ್ಟು ದೊಡ್ಡದು ಅನ್ನುವಂಥದ್ದು, ಎಂದಿಗೂ ಕೂಡ ಮರೆಯಲಾಗದ ಸಂಬಂಧ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಹಲವಾರು ವಾರಗಳ ಕಳೆದು ನಂತರ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ, ಆ ದೊಡ್ಡ ಹುಣಸಿ ಮರವಿದ್ದ ಸ್ಥಳಕ್ಕೆ ಬಂದಾಗ ಸುತ್ತಲೂ ನೋಡಿದೆ, ಆ ಮರವೇ ಕಾಣೆಯಾಗಿತ್ತು. ಆ ಮರದ ಸಾವಿರಾರು ಕೊಂಗೆಗಳ ಜಾಗದಲ್ಲಿ ಬರೀ ಬೋಳು ಮುಗಿಲು ಮಾತ್ರ ಕಾಣುತ್ತಿತ್ತು. ಸಿ ಹಲವಾರು ವಾರಗಳ ನಂತರ ಏನು ಮತ್ತೆ ಲೇಖಕರು ಆ ಹುಣಸಿ ಮರದಿದ್ದ ಸ್ಥಳಕ್ಕೆ ಬಂದಿದ್ರು, ಆ ಸ್ಥಳದಲ್ಲಿ ಅವರಿಗೆ ಬರೇ ಬೋಳು ನೆಲವನ್ನ ಕಾಣ್ತಾ ಇತ್ತು, ಬೋಳು ಆಕಾಶವನ್ನ ಕಾಣ್ತಾ ಇತ್ತು. ಆ ಸಾವಿರಾರು ಟೊಂಗೆಗಳಿಂದ ಕೂಡಿದಂತಹ ಹುಣಸಿ ಮರದ ಜಾಗದಲ್ಲಿ ಬರೇ ಆಕಾಶವನ್ನು ಪ್ಲೇನ್ ಏನು ಬರಿದಾದಂತಹ ಆಕಾಶವೇ ಕಾಣ್ತಾ ಇತ್ತು. ಈ ತರನಾಗಿ ಅವರಿಗೆ ಒಂದು ಕ್ಷಣ ಬಹಳಷ್ಟು ಮನವನ್ನ ನೊಂದಿದ್ರು, ಬಹಳಷ್ಟು ಅವರಿಗೆ ಬೇಜಾರು ಕೂಡ ಆಯಿತು. ಈ ತನ್ನಾಗಿ ಎದೆ ಜೋರಾಗಿ ಬಡಿದುಕೊಂಡಿತು. ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ, ಏ ತಮ್ಮ ಇಲ್ಲಿ ಹುಣಸಿ ಮರ ಇತ್ತಲ್ಲ ಏನಾಯ್ತು ಅಂತ ಹೇಳಿದ್ರ. ಆ ಒಂದು ಗಿಡವನ್ನ ಕಾಣದೇ ಇರುವಾಗ ಅವರಿಗೆ ಒಂದು ಕ್ಷಣ ಗಾಬರಿ ಕೂಡ ಆಯಿತು. ಆ ಗಾಬರಿಯಾಗಿ ಅವರ ಎದೆ ಕೂಡ ದಡ್ 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 ಬರಿತಾ ಇತ್ತು. ಯಾಕಂದ್ರೆ ನಮಗೆ ಇಷ್ಟವಾದಂತಹ ವಸ್ತು ನಮ್ಗೆ ಕಾಣಲಿಲ್ಲ ಅಂದ್ರೆ ಒಂದೇ ಸಮನೆ ನಮ್ಮ ಎದೆ ಬಡಿತಾ ಇರುತ್ತೆ ಜೋರಾಗಿ. ಈ ತನ್ನಾಗಿ ಲೇಖಕರಿಗೆ ಕೂಡ ಅನುಭವ ಆಯಿತು. ಆದರೆ ಅಲ್ಲಿ ಆಡುತ್ತಿದ್ದಂತಹ ಒಬ್ಬ ಹುಡುಗನನ್ನ ಲೇಖಕರು ಕರೆದು ಕೇಳ್ತಾ ಇದ್ದಾರೆ, ಏನಂತ ಏ ತಮ್ಮ ಇಲ್ಲೊಂದು ಹುಣಸಿ ಮರ ಇತ್ತಲ್ಲ ಏನಾಯ್ತು ಅಂತ ಹೇಳಿದ್ರ. ಆಗ ಆ ಹುಡುಗ ಹೇಳ್ತಾ ಇದ್ದಾನ, ಆ ಒಂದು ಹುಣಸಿ ಮರವನ್ನ ಏನಾಯ್ತು ಅಂತ ಆತ ಸಪ್ಪೆ ಮುಖ ಮಾಡಿಕೊಂಡು ಯಾಕಂದ್ರೆ ಆತನಿಗೂ ಕೂಡ ಬೇಜಾರದ. ಸಪ್ಪೆ ಮುಖ ಅಂದ್ರೆ ಏನು ಬೇಜಾರದಲ್ಲಿರುವಂತದ್ದು ಅಥವಾ ಬಹಳಷ್ಟು ಮನನೊಂದು ಹೇಳ್ತಾ ಇದ್ದಾನೆ. ಏನಂತ ಕಡಿದು ಬಿಟ್ರು ಅಂತ ಹೇಳ್ತಾ ಇದ್ದಾನೆ. ಕಡಿದು ಬಿಟ್ಟರು ಅಂತ ಹೇಳ್ತಾ ಇದ್ದಾನೆ. ಕಡಿದು ಅಂತ ಕೇಳ್ತಾರೆ ಲೇಖಕರು, ಕೇಳ್ತಾರೆ ಗಾಬರಿಯಾಗಿ ಕೇಳ್ತಾ ಇದಾರ, ಕಡಿದ್ರು ಯಾಕೆ ಅಂತ ಲೇಖಕರು ಕೇಳ್ತಾ ಇದಾರೆ. ಅದಕ್ಕ ಆತನ ಹೇಳ್ತಾ ಇದ್ದಾನೆ, ಏನಂತ ಹುಣಸಿ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡಿದು ಬಿಟ್ಟರು ಸಾವುಕಾರರು ಅಂತ ಹೇಳ್ತಾ ಇದ್ದಾರೆ. ಆತನ ಹೇಳ್ತಾ ಇದ್ದಾನೆ ಅದಕ್ಕೆ ಯಾಕೆ ಕಡಿದ್ರು ಅನ್ನೋದಕ್ಕೆ ರೀಸನ್ ಏನ್ ಹೇಳ್ತಾ ಇದ್ದಾರೆ, ಹುಣಸಿ ಮರದಾಗ ದೆವ್ವಗಳು ಇರ್ತಾವಂತ, ಆ ದೆವ್ವಗಳು ಇದರಲ್ಲಿ ಕೂಡ ದೆವ್ವವನ್ನ ಇತ್ತಂತ, ಅದಕ್ಕಾಗಿ ನಮ್ ಸಾವುಕಾರ ಏನ್ ಮಾಡಿದ್ರು ಕಡಿದು ಬಿಟ್ರು ಅನ್ನೋಂತ ಮಾತನ್ನ ಹೇಳ್ತಾ ಇದಾರೆ. ಸಿ ಒಂದು ಮರದಲ್ಲಿ ದೆವ್ವಗಳಿರ್ತಾವ ನೀವು ನಂಬ್ತಿರೇನು? ಇಲ್ಲ, ಆ ದೆವ್ವಗಳು ಅದಾವ ಇಲ್ಲೋ ಅದೇ ಮೊದಲೇ ಫಸ್ಟ್ ಕ್ವಶನ್, ಅದು ಅವು ಇರ್ತಾವ ಇಲ್ಲೋ ಗೊತ್ತಿಲ್ಲ. ಆದ್ರೆ ಹುಣಸಿ ಮರದಾಗ ದೆವ್ವ ಅದಾವ ಅಂತ ಒಂದು ಹೆಮ್ಮರವಾಗಿ ಬೆಳೆದಂತ ಒಂದು ಹುಣಸಿ ಮರವನ್ನ ಕಡಿದು ಎಲ್ಲರಿಗೂ ಕೂಡ ಬೇಜಾರಾಯ್ತು. ಆ ಹುಣಸಿ ಮರದಿಂದ ನೆರಳು ಸಿಗ್ತಾ ಇತ್ತು, ಆ ಹುಣಸಿ ಮರದಿಂದ ಹುಣಸೆ ಹಣ್ಣು ಸಿಗ್ತಾ ಇತ್ತು, ಆ ಹುಣಸೆ ಹಣ್ಣಿನಿಂದ ಎಷ್ಟೋ ಜನರು ಅಲ್ಲಿ ಆಟವನ್ನ ಆಡ್ತಾ ಇದ್ರು, ಕುಳಿತುಕೊಳ್ತಿದ್ರು, ಇಷ್ಟೆಲ್ಲ ಪಕ್ಷಿಗಳು ಇರ್ತಾ ಇದ್ವು ಆ ಹುಣಸೆ ಹಣ್ಣದಲ್ಲಿ, ಇಷ್ಟೆಲ್ಲ ಇರುವಂತಹ ಆ ಒಂದು ಹುಣಸೆ ಮರ ಕೊಡುವಂತಹ ಮನದಲ್ಲಿ ದೆವ್ವಗಳಿರ್ತಾವಂತ ಒಂದು ಮೂಢನಂಬಿಕೆಯಿಂದ ಅದನ್ನ ಕಳೆದಿದ್ದಾರೆ ಅನ್ನೋದಕ್ಕೋಸ್ಕರ ಆ ಒಂದು ಲೇಖಕರಿಗೆ ಬಹಳಷ್ಟು ನೋವುಂಟಾಯಿತು. ಆಗ ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತು ಬಿಟ್ಟ. ಆ ಹುಡುಗ ಇಲ್ಲೇ ಆ ಒಂದು ಹುಣಸಿ ಮರ ಇತ್ತಲ್ಲ ಇಲ್ಲಿ ದೊಡ್ಡದಾಗಿ ಅಂತ ಮೇಲ್ಮುಖ ಮಾಡಿ ನೋಡ್ತಾ ಇದ್ದಾನೆ. ಆದ್ರೆ ಅಲ್ಲಿ ತನಗೆ ಏನ್ ಕಾಣಿಸ್ತಾ ಇದೆ, ಆ ಆಕಾಶನೇ ಕಾಣ್ತಾ ಇದೆ, ಯಾವ ಗಿಡನೂ ಕೂಡ ಅಲ್ಲಿ ಇರಲಿಲ್ಲ. ಮೇಲೆ ಬಿಸಿಲು, ಕೆಳಗೆ ಬೋಳು ನೆಲ. ಮೇಲೆ ಸಿಕ್ಕಾಪಟ್ಟೆ ಬಿಸಿಲು, ಕೆಳಗಡೆ ಬೋಳು ನೆಲ ಅಂದ್ರ ಖಾಲಿ ಜಾಗ. ಬೋಳು ತಲೆ ಅಂತ ಬೋಳು ತಲೆ ಅಂತಾರಲ್ಲ ಅದನ್ನಾಗಿ ಬೋಳು ನೆಲ, ಏನು ಇರದೇ ಇರುವಂತ ನೆಲ. ಅಷ್ಟು ಕಾಲ ನಾನು ಪ್ರೀತಿಸಿದ್ದ ಹುಣಸಿ ಮರ ಅಂದು ಕಾಣದಾಗಿತ್ತು. ನಾನು ಚಿಕ್ಕವನಿಂದ ಆ ಒಂದು ಹುಣಸಿ ಮರವನ್ನ ಪ್ರೀತಿಸ್ತಾ ಇದ್ದೆ, ಅಷ್ಟು ವರ್ಷಗಳ ಕಾಲ ನಾನು ಪ್ರೀತಿಸ್ತಾ ಇರುವಂತಹ ಹುಣಸಿ ಮರ ಇಂದು ಕಾಣದಾಗಿತ್ತು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ. ಕೊನೆಗೆ ಮೂಢನಂಬಿಕೆಗೆ ಬಲಿಯಾಯಿತು ಅಂತ ಹೇಳಿದ್ರೆ ಶಿಕ್ಷಕರು ತಮ್ಮಷ್ಟಕ್ಕೆ ತಾವು, ಸಾರಿ ಲೇಖಕರು ತಮ್ಮಷ್ಟಕ್ಕೆ ತಾವೇ ಅಂದ್ಕೊಳ್ತಾ ಇದ್ದಾರೆ. ಮೂಢನಂಬಿಕೆಗೆ ಇದು ಬಲಿಯಾಗಿತ್ತು. ಎಲ್ಲೋ ದೂರದಿಂದ ಅದೇ ಹುಣಸಿ ಮರ ನನ್ನನ್ನು ಕೂಗಿ ಕರೆದಂತೆ ಭಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗಿಷ್ಟವಾದವರನ್ನ ಕಳೆದುಕೊಂಡ್ರೆ ಅವ್ರ ಜೊತೆ ಮಾತಾಡಿದ ಸವಿ ನೆನಪುಗಳಾಗ್ಲಿ, ಅವ್ರು ಮಾತಾಡಿರುವಂತಹ ಅವ್ರ ಜೊತೆ ಕಳೆದಂತಹ ಸಮಯ ಆಗ್ಲಿ ನಮಗ ಬಹಳಷ್ಟು ನೆನಪಿಗೆ ಬರ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಗೆ ಇಷ್ಟವಾದವರಿಗೆ ಜೊತೆಗೆ ನಾವು ಯಾವ್ದೋ ಒಂದು ಆಟವನ್ನ ಆಡ್ತಿದ್ರೆ ಅಥವಾ ನಾವು ಯಾವ್ದೋ ಊಟವನ್ನ ಮಾಡ್ತಿದ್ರೆ ಎಲ್ಲಿಯೋ ತಿರುಗಾಡಕ್ ಹೋಗ್ತಾ ಇದ್ರೆ ಅವ್ರು ಒಂದ್ ವೇಳೆ ನಮ್ ಜೊತೆ ಇರ್ಲಿಲ್ಲ ಅಂದ್ರೆ ಅವಾಗ ನಮ್ಗೆ ನೆನಪು ಬರ್ತದೆ ಇಲ್ಲೇನಾದ್ರು ಕೂಡ್ತಾ ಇದ್ವಿ,
ಇಲ್ಲೇ ನಾವು ಕೂಡ್ತಾ ಇದ್ವಿ, ಇಲ್ಲೇ ಆಟ ಆಡ್ತಿದ್ವಿ, ಇಲ್ಲೇ ನಾವು ತಿಂತಾ ಇದ್ವಿ, ಇಲ್ಲೇ ತಿರುಗಾಡ್ತಾ ಇದ್ವಿ ಅನ್ನುವಂತಹ ಭಾಸ ಇಲ್ಲೇ ಅದಾನೇನೋ ಅಂತ ಸುತ್ತಮುತ್ತ ನೋಡುವಂತಹ ಅಷ್ಟರ ಮಟ್ಟಿಗೆ ಭಾಸ ಆಗುತ್ತೆ. ಇದು ಯಾವಾಗ ಸಾಧ್ಯದ ಅವರಿಗೆ ಅಷ್ಟರ ಮಟ್ಟಿಗೆ ಅವರ ಮೇಲೆ ಪ್ರೀತಿ ಇದ್ದಾಗ. ಅದೇ ತರನಾಗಿ ಲೇಖಕರಿಗೆ ಆ ಹುಣಸಿ ಮರದ ಮೇಲೆ ಅಷ್ಟು ಪ್ರೀತಿ ಇತ್ತು. ಎಷ್ಟು ಅಂದ್ರೆ ಇಲ್ಲೇ ಹುಣಸಿ ಮರ, ಇಲ್ಲೇ ದೂರದಲ್ಲಿ ಎಲ್ಲೋ ಹುಣಸಿ ಮರ ಅದ, ಅದು ಅವರಿಗೆ ಕೈ ಮಾಡಿ ಕರಿತಾ ಇದ್ದ, ಬೇಬಿಸಿ ಕರಿತಾ ಇದ್ದ ಅನ್ನುವಂತ ಮಟ್ಟಿಗೆ ಭಾಸವಾಗುತ್ತಿತ್ತು. ಆದ್ದರಿಂದ ಲೇಖಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ ಅನ್ನುವಂತ ಪ್ರಶ್ನೆಯನ್ನ ತಮ್ಮಷ್ಟಕ್ಕೆ ತಾವೇ ಅನ್ಕೊಳ್ತಾ ಇದ್ದಾರೆ. ಮನುಷ್ಯರು ಎಲ್ಲವನ್ನ ತಿಳಿದವರು ಅಂತ ಏನ್ ಹೇಳ್ತಾ ಇದೀವಿ, ಆತನೇ ಇಂತಹ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ತಾ ಇರೋದು, ಮನುಷ್ಯ ಯಾಕೆ ಇಂತಹ ತಪ್ಪುಗಳನ್ನು ಮಾಡ್ತಾನೆ ಅನ್ನುವಂತ ಮಾತನ್ನ ಹೇಳಿ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಒಂದು ಮೂಢನಂಬಿಕೆಗೆ, ಒಂದು ಮೂಢನಂಬಿಕೆಗೆ ಒಂದು ಹಿರಿದಾದಂತ ಹೆಮ್ಮರವಾದಂತ ಒಂದು ದೊಡ್ಡದಾದಂತಹ ಮರ ಏನಾಗಿತ್ತು, ಅದಕ್ಕೆ ಬಲಿಯಾಗಿತ್ತು. ಮೂಢನಂಬಿಕೆಗೆ, ಯಾವ ಒಂದು ಮೂಢನಂಬಿಕೆಗೆ, ಆ ಮರದಲ್ಲಿ ದೆವ್ವಗಳಿರ್ತಾವಂತ. ಯಾಕಂದ್ರೆ ಒಂದು ಮೂಢನಂಬಿಕೆಗೆ ಒಂದು ಹಿರಿದಾದಂತ ಹುಣಸಿ ಮರ ಏನಾಗಿತ್ತು, ಬಲಿಯಾಗಿತ್ತು. ಎಸ್, ಇದು ಪಾಠ 6, ನಾನು ಮತ್ತು ಹುಣಸಿ ಮರ, ಲೇಖಕರು ಮತ್ತು ಹುಣಸಿ ಮರದ ನಡುವಿನ ಸಂಬಂಧ ಯಾವ ತರನಾಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಹೌದಾ? ಎಸ್. ಐ ಲಾಸ್ಟ್ ಕ್ವಶನ್ ಆನ್ಸರ್, ವಿಲ್ ಡಿಸ್ಕಸ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಹುಣಸಿ ಹೂ ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ? ಹುಣಸಿ ಹೂ ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ? ಎಸ್, ವೆರಿ ಗುಡ್. ಹುಣಸಿ ಹೂ ತಿನ್ನುವುದರಿಂದ ಹಲ್ಲುಗಳು ಜುನುಗುಡುತ್ತವೆ. ಡೋರೆ ಹುಣಸೆ ಎಂದರೇನು? ಎಸ್ ಯು, ಡೋರೆ ಹುಣಸೆ ಎಂದರೇನು? ವೆರಿ ಗುಡ್. ಡೋರೆ ಹುಣಸೆ ಎಂದರೆ ಅತ್ತ ಕಾಯಿ ಹುಣಸೆಯೂ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ. ಹುಣಸಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು? ಯು, ಎಸ್, ಹುಣಸಿ ಮರದ ಟೊಂಗೆಯನ್ನ ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು? ವೆರಿ ಗುಡ್. ಹುಣಸಿ ಮರದ ಟೊಂಗೆಯನ್ನ ಹಿಡಿದು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು. ಹುಣಸಿ ಮರದ ಬಳಿ ಹಬ್ಬದ ವಾತಾವರಣವಿರಲು ಕಾರಣರಾದವರು ಯಾರು? ಹುಣಸಿ ಮರದ ಬಳಿ ಹಬ್ಬದ ವಾತಾವರಣವಿರಲು ಕಾರಣರಾದವರು ಯಾರು? ಯು, ಎಸ್, ವೆರಿ ಗುಡ್. ಹುಣಸಿ ಮರದ ಬಳಿ ಹಬ್ಬದ ವಾತಾವರಣ ಇರಲು ಕಾರಣ ಡೋರೆ ಹುಣಸೆ ಹಣ್ಣು. ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು? ಯು, ಫಸ್ಟ್ ಒನ್, ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು? ವೆರಿ ಗುಡ್. ಮೂಢನಂಬಿಕೆಗೆ ಹುಣಸಿ ಮರ ಬಲಿಯಾಗಿತ್ತು. ಡೋರೆ ಹುಣಸೆಯು ಒಂದು ವಿಶಿಷ್ಟ ರುಚಿಯ ಹಣ್ಣು, ವಿವರಿಸಿರಿ. ಡೋರೆ ಹುಣಸೆಯನ್ನ ಯಾವ ತರ ಇರುತ್ತೆ ಅನ್ನೋದನ್ನ ಹೇಳಿದ್ವಿ ನಾವು, ಅದು ವಿಶಿಷ್ಟವಾದಂಥದ್ದು. ಯಾಕೆ ಅನ್ನೋದನ್ನ ವಿವರಿಸ್ರಿ. ಯಾಕೆ ಆ ಡೋರೆ ಹುಣಸೆಯನ್ನು ಇತ್ತ ಕಾಯಿ ಹುಣಸೆಯುವಲ್ಲ ಅಥವಾ ಹಣ್ಣು ಹುಣಸೆಯುವಲ್ಲ, ಒಂದು ಹಚ್ಚು ಹಸಿರಾದಂತಹ, ಹಚ್ಚು ಹಸಿರು ಮತ್ತು ಹಳದಿ ಬಣ್ಣದಿಂದ ಕೂಡಿರುವಂತಹ ಆಪೂಸ್ ಮಾವಿನ ಹಣ್ಣನ್ನಾಗಿರುವಂತಹ ಒಂದು ಡೋರೆ ಹುಣಸೆ ಹಣ್ಣು. ಲೇಖಕರ ಹುಣಸೆ ಮರದ ನಡುವಿನ ಸಂಬಂಧ ವಿವರಿಸಿರಿ ಅಂತ ಹೇಳಿದಾರೆ. ಬಹಳ ದೊಡ್ಡದ ಲೇಖಕರು ಮತ್ತು ಹುಣಸಿ ಮರದ ನಡುವಿನ ಸಂಬಂಧ. ಎಸ್, ವೆರಿ ಗುಡ್. ಬಿಟ್ಟಷ್ಟು ಅಗಣ ತುಂಬಿರಿ. ನಾನು ಡ್ಯಾಶ್ ಆರಿಸಿದರೆ ಜನ ಏನಂದಾರು? ಲೇಖಕರು ಏನು ಆರಿಸ್ತಾ ಇದ್ರು? ಎಸ್, ವೆರಿ ಗುಡ್. ಲೇಖಕರು ಹುಣಸಿ ಹೂವನ್ನ ಆರಿಸಿದರೆ ಜನ ಏನಂದಾರು? ಕೆಲವು ಹುಡುಗರು ಹುಣಸಿ ಮರಕ್ಕೆ ಕಲ್ಲು ಎಸೆದು ಡ್ಯಾಶ್ ಬೇಯಿಸಿ ತಿನ್ನುತ್ತಿದ್ದರು. ಕೆಲವು ಹುಡುಗರು ಹುಣಸಿ ಮರಕ್ಕೆ ಕಲ್ಲು ಬೆಸೆದು ಡ್ಯಾಶ್ ಬೇಯಿಸಿ ತಿನ್ನುತ್ತಿದ್ದರು. ಎಸ್, ಲಾಸ್ಟ್ ಒನ್, ವೆರಿ ಗುಡ್. ನಾಗರಕಾಯಿ. ಹೌದು, ನಾನು ಚಿಕ್ಕವನಿದ್ದಾಗ ಹೀಗೆ ಡ್ಯಾಶ್ ಜೀಕುತ್ತಿದ್ದೆ. ಏನನ್ನ ಜೀಕ್ತಾರ? ಎಸ್, ವೆರಿ ಗುಡ್. ಜೋಕಾಲಿ. ಹುರಿದ ಹುಣಸಿಕಪ್ಪ ಡ್ಯಾಶ್ ಅನ್ನು ತಿಂದದ್ದು ನೆನಪಾಯಿತು. ಹುಣಸಿಕಪ್ಪ ಹೆಂಗೆ ತಿಂತಾರ? ಸ್ಮೂತಾಗಿ ತಿಂತಾರ? ಇಲ್ಲ, ಮತ್ತೆ ಹೇಗೆ? ಕಟುಂ ಕುಟುಂ ಕಟುಂ ಕುಟುಂ ಎಂದು ತಿಂದದ್ದು ನೆನಪಾಯಿತು.
ಮುಂಚಿಮದಲ್ಲಿ ಡ್ಯಾಶ್ ಇರುತ್ತಾವಂತೆ. ಎಸ್, ಮುಂಚಿಮದಲ್ಲಿ ಡ್ಯಾಶ್ ಇರುತ್ತಾವಂತೆ. ಯಾರು ಹೇಳ್ತಾರೆ ಏನಿರ್ತಾವಂತೆ? ದೆವ್ವಗಳು. ವೆರಿ ಗುಡ್. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ. ಸ್ವಂತ ವಾಕ್ಯ. ಜೋಕಾಲಿ. ಲೇಖಕರು ಚಿಕ್ಕ ವಯಸ್ಸಿನಲ್ಲಿ ಜೋಕಾಲಿಯನ್ನು ಜೀಕುತ್ತಿದ್ದರು. ನಾವು ಹಬ್ಬದಂದು ಜೋಕಾಲಿಯನ್ನು ಜೀಕುತ್ತೇವೆ. ಜೋಕಾಲಿ ಜೀಕುವುದು ನನಗೆ ಬಹಳ ಇಷ್ಟ. ಇಷ್ಟೆಲ್ಲ ಬರೆಯಬಹುದು. ಓಕೆ. ಹತ್ತಿರ. ಎಸ್, ನಮ್ಮ ಮನೆಯ ಹತ್ತಿರ ಒಂದು ಉದ್ಯಾನವನವಿದೆ. ನಮ್ಮ ಮನೆಯ ಹತ್ತಿರ ಬಸ್ ನಿಲ್ದಾಣವಿದೆ. ನಮ್ಮ ಮನೆಯ ಹತ್ತಿರ ವಿಮಾನ ನಿಲ್ದಾಣವಿದೆ. ಹೌದಾ? ನಮ್ಮ ಮನೆಯ ಹತ್ತಿರ ಆಟದ ಮೈದಾನವಿದೆ. ಓಕೆ. ವಾಸ ಮಾಡು. ನಾವು ಹೊಲದಲ್ಲಿ ವಾಸ ಮಾಡುತ್ತೇವೆ. ನಾವು ಮನೆಯಲ್ಲಿ ವಾಸ ಮಾಡುತ್ತೇವೆ. ಹೌದಾ? ನಾವು ಮುಧೋಳದಲ್ಲಿ ವಾಸ ಮಾಡುತ್ತೇವೆ. ಹಲವಾರು ಹಲವಾರು ಅದೊಂದು ಎಕ್ಸಾಂಪಲ್ ಅನ್ನು ನೀವು ಬರೀ. ಓಕೆ. ಎಸ್, ವ್ಯಾಕರಣ ಮಾಹಿತಿ ಅದ. ವ್ಯಾಕರಣ ಮಾಹಿತಿಯಲ್ಲಿ ಲೇಖನ ಚಿಹ್ನೆಗಳು ಅದಾವ. ಲೇಖನ ಚಿಹ್ನೆಗಳ ಪರಿಚಯವನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ವಿ. ಒಟ್ಟು 9 ಲೇಖನ ಚಿಹ್ನೆಗಳನ್ನು ಕೊಡಲಾಗಿದೆ. ಲೇಖನ ಚಿಹ್ನೆಗಳಲ್ಲಿ ಪೂರ್ಣ ವಿರಾಮ. ಸೀ ದ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 45. ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಉದ್ಧರಣ ಚಿಹ್ನೆ, ಅವರಣ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ವಿವರಣೆ ಚಿಹ್ನೆ. ಈ ಚಿಹ್ನೆಗಳ ಒಂದು ಉಪಯೋಗ ಮಾಡಿ ಒಂದು ಅಭ್ಯಾಸವನ್ನು ಕೊಟ್ಟಿದ್ದಾರೆ. ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಆ ಪ್ಯಾರಾಗ್ರಾಫ್ ಅಲ್ಲಿ ನೀವು ಆ ಲೇಖನ ಚಿಹ್ನೆಗಳ ಸರಿಯಾದ ಸ್ಥಳದಲ್ಲಿ ಸರಿಯಾದ ಲೇಖನ ಚಿಹ್ನವನ್ನು ಕೊಟ್ಟು ಆ ಪ್ಯಾರಾಗ್ರಾಫ್ ಅನ್ನು ಒಂದು ಸೂಕ್ತ ನಕಲು ಮಾಡಿದ ಕಥೆಯನ್ನ ಪೂರ್ಣ ಮಾಡಬೇಕಾಗಿದೆ. ಓಕೆ. ಸಿಯರ್, ಸುಂದರವಾದ ಒಂದು ತೋಪು. ಹೌದಾ? ಅಲ್ಲಿ ತೆಂಗು, ತಾಳೆ, ಬಾಳೆ, ಮಾವು ಹಾಗೂ ರಸ ತುಂಬಿದ ನೇರಳೆ ಹಣ್ಣುಗಳಿದ್ದವು. ಗಿರಿರಾಯ ಹಣ್ಣುಗಳನ್ನು ಕುಕ್ಕಿ ಕುಕ್ಕಿ ರುಚಿ ಇರುತ್ತಾ ತನ್ನ ಮಿತ್ರನಿಗೆ ಹೇಳಿತು. ಆಹಾ, ಎಂಥ ಸಿಹಿ ಸವಿಯುತ್ತೇನೆ ಮಿತ್ರ, ಬಾ ನೀನು ಈ ರುಚಿಯನ್ನು ಹೀರು ಎಂದಿದ್ದು. ಈ ತರಹದಂತಹ ಪ್ಯಾರಾಗ್ರಾಫ್ ಅನ್ನು ಕೊಟ್ಟಾರ. ಇದರಲ್ಲಿ ಆ ಲೇಖನ ಚಿಹ್ನೆಗಳ ಉಪಯೋಗವನ್ನ ನೀವು ಮಾಡಬೇಕಾಗಿದ್ದಾರೆ. ಓಕೆ. ಎಸ್, ನಾ ಇಲ್ಲಿಗೆ ಪಾಠ 6 ರಿವಿಷನ್ ನಾನು ಮತ್ತು ಮುಂಚಿಮರ ಕಂಪ್ಲೀಟೆಡ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ಲೆಸನ್ ನಂಬರ್ 6 ಯು ಕ್ಯಾನ್ ಕಾಲ್. ಥ್ಯಾಂಕ್ ಯು.